ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿರ್ತಕ್ಕಂತ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಮಾನ್ಯ ಶ್ರೀ ಕೆ ಎಸ್ ಈಶ್ವರಪ್ಪನವರ ವೇದಿಕೆ ಮೇಲೆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ಗಣ್ಯಮಾನ್ಯರ ಅಣ್ಣ ತಮ್ಮಂದಿರ ಶ್ರದ್ಧೆ ತಾಯಂದಿರ ಮಾಧ್ಯಮದ ಮಿತ್ರರ ಕಾಂಗ್ರೆಸ್ಗೆ ಮೋಸ ವಂಚನೆ ಮಾಡತಕ್ಕಂತ ದೋಷದಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 60 ವರ್ಷಗಳ ಆಡಳಿತದಲ್ಲಿ ದೀನ ದಲಿತರನ್ನ ಬಡವರನ್ನ ರೈತರನ್ನ ಮೋಸ ಮಾಡಿ ಆಡಳಿತವನ್ನ ಮಾಡಿದಂತವರು ಕಾಂಗ್ರೆಸ್ನವರು ರಕ್ತಗತವಾಗಿ ಬಂದಿದೆ ಕಾಂಗ್ರೆಸ್ಗೆ ಮೋಸ ವಂಚನೆ ಅಂತಕಂತದ್ದು ಬಂಧುಗಳೇ ಇವತ್ತು 2023 ಚುನಾವಣೆ ಕಾಂಗ್ರೆಸ್ನವರು ಶತಾಯ ಗತಾಯ ಅಧಿಕಾರ ಹಿಡಿಲಿಕ್ಕೆ 5 ಗ್ಯಾರಂಟಿಗಳನ್ನು ಮೋಸ ಮಾಡಿ ರಿಸರ್ವ್ ಬ್ಯಾಂಕಿನ ಚೆಕ್ ಕೊಟ್ಟಂಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಹಚ್ಚಿ ವಂಚನೆ ಮಾಡಿರ್ತಕ್ಕಂಥದ್ದು ಇಡೀ ನಾಡಿನ ಜನತೆಗೆ ಗೊತ್ತಾಗಿದೆ ಅದರಲ್ಲಿಯೂ ಇದುವರೆಗೂ ಮಾತನಾಡಿದವರು ಹೇಳಿದರು ನಮ್ಮ ರವಿಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ನನಗೂ ಪ್ರಿಯ ನಿನಗೂ ಪ್ರಿಯ ಅಲ್ಲ ಸಿದ್ದರಾಮಯ್ಯನವರು ಹೇಳಿದ್ರು ರವಿಕುಮಾರ್ ಅವರ ಕೇಳಿಸ್ಕೋಬೇಕು ನಿನ್ನ ಹೆಂಡತಿಗೂ ಪ್ರಿಯ ನನ್ನ ಹೆಂಡತಿಗೂ ಪ್ರಿಯ ಅಂತಿದ್ದ ಯಾರ ಹೆಂಡತಿಗೆ ಪ್ರಿಯ ಕೊಟ್ಟರು ಯಾರ ಹೆಂಡತಿಗೂ ಪ್ರಿಯ ಕೊಟ್ಟಿಲ್ಲ ಅವ್ರ ಹೆಂಡತಿಗೂ ಪ್ರಿಯ ಕೊಟ್ಟಿಲ್ಲ ಇದು ಸಿದ್ದರಾಮಯ್ಯನವರು ವಂಚನೆ ಬಂಧುಗಳು ಅಷ್ಟೇ ಅಲ್ಲ ಪ್ರಚಾರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿದ್ರು ಈ ರಾಜ್ಯದಲ್ಲಿ ಮಹಿಳಾ ಸಂಘಟನೆಗಳು ಮಹಿಳಾ ಸಂಘಗಳು ಪಡೆದಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡ್ತಾರೆ ನೀವು ಯಾರೂ ತುಂಬಬೇಡ್ರಿ ಅಂತೇಳಿ ಇವತ್ತು ಡಿ ಸಿ ಸಿ ಬ್ಯಾಂಕ್ಗಳು ಬಾಗಿಲು ಹಾಕುವಂಥ ಪರಿಸ್ಥಿತಿಗೆ ಬಂದವ ಯಾವ ಮಹಿಳೆಯರು ತುಂಬ್ತಾ ಇಲ್ಲ ಕೋಲಾರ ಒಂದೇ ಜಿಲ್ಲೆಯಲ್ಲಿ ಸುಳ್ಳು ವಂಚನೆ ಮೋಸ ಮಾಡಿದ್ರ ಪರಿಣಾಮ 1500 ಕೋಟಿ ರೂಪಾಯಿ ಡಿ ಸಿ ಸಿ ಬ್ಯಾಂಕಿಗೆ ಪೊಂಗನಾಮ ಹಾಕಿದ್ದಾರೆ ಕಾಂಗ್ರೆಸ್ನವರು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಡಿ ಸಿ ಸಿ ಬ್ಯಾಂಕ್ಗಳು ಮುಚ್ಚಿದ್ರೆ ರೈತರು ಹಾಳಾಗಿ ಹೋಗ್ತಾರೆ ರೈತರಿಗೆ ಸಾಲ ಸಿಗೋದಿಲ್ಲ ಯಡಿಯೂರಪ್ಪನವ್ರು ಕೊಟ್ಟಂತ ಬಡ್ಡಿ ಇಲ್ಲದ ಬಡ್ಡಿ ರೈತ ಸಾಲ ಏನು ಕೊಟ್ಟಿದ್ರು ಅದು ರೈತರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಕಡಿಮೆ ಬಡ್ಡಿ ದರದಲ್ಲಿ ಸಿಗ್ತಕ್ಕಂಥ ಸಾಲ ರೈತರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಖಂಡ ಧಾರವಾಡ ಜಿಲ್ಲೆಯ ಧಾರವಾಡ ಡಿ ಸಿ ಸಿ ಬ್ಯಾಂಕನ್ನ ಈಗೇನು ಕಾಂಗ್ರೆಸ್ ನಾಯಕರಿದ್ದಾರೆ ಅವರೇ ಹಾಳು ಮಾಡಿದ್ರು ಇವತ್ತಿಗೂ ಕೂಡ ಧಾರವಾಡ ಡಿ ಸಿ ಸಿ ಬ್ಯಾಂಕ್ನಲ್ಲಿ ರೈತರಿಗೆ ಸಾಲ ಸಿಗ್ತಾ ಇಲ್ಲ ಬಡ್ಡಿ ರೈತ ಸಾಲ ಸಿಗ್ತಾ ಇಲ್ಲ ಇದಕ್ಕಿಂತಲೂ ಹೆಚ್ಚಿನ ಮೋಸ ವಂಚನೆ ಬೇಕಾ ಕಾಂಗ್ರೆಸ್ನಿಂದ ಬಂಧುಗಳೇ ನೀವು ಅರ್ಥ ಮಾಡಿಕೊಳ್ಳಿ ಕಾಂಗ್ರೆಸ್ನವ್ರು ಇದನ್ನೇ ಹೇಳ್ಕೊಂಡು ಬಂದಿದ್ದಾರೆ ನಾನು ಆಗ್ರಹ ಮಾಡ್ತೇನೆ ಬರೀ 5 ಅಲ್ಲ 6ನೇ ಗ್ಯಾರಂಟಿ ಮಹಿಳಾ ಸಂಘಗಳ ಸಾಲ ಡಿ ಸಿ ಸಿ ಬ್ಯಾಂಕ್ ಇರಬಹುದು ರಾಷ್ಟ್ರೀಕೃತ ಬ್ಯಾಂಕ್ ಇರಬಹುದು ಎಲ್ಲವನ್ನೂ ಕೂಡ ಕೂಡಲೇ ತುಂಬಬೇಕು ಆ ಮಹಿಳೆಯರಿಗೆ ತೊಂದರೆಯನ್ನು ತಪ್ಪಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ